ಬೆಂಗಳೂರಿನ ಚಾಮರಾಜಪೇಟೆಯ ಟಿ ಆರ್ ಮಿಲ್ಲಿನ ಸ್ವಲ್ಪ ದೂರದಲ್ಲೇ ಒಂದು ವಿಠ್ಠಲ್ ನಗರ, ಅಲ್ಲಿ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಒಂದು ಮೂರ್ತಿಯ ಎದುರುಗಡೆ ಇವತ್ತು ವೈಟ್ ಪೆಟಲ್ಸ್ ಅಂತಕ್ಕಂಥ ಒಂದು ಆಸ್ಪತ್ರೆ, ನೂತನ ಆಸ್ಪತ್ರೆ ಕೂಡ ಇವತ್ತು ಉದ್ಘಾಟನೆಗೊಂಡಿದೆ. ಇವತ್ತು ವಸತಿ ಮತ್ತು ವಕ್ಫ್ ಖಾತೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಬಂದು ಈ ಒಂದು ಆಸ್ಪತ್ರೆಯನ್ನು ಕೂಡ ಉದ್ಘಾಟನೆ ಮಾಡಿದರೆ, ವಿಶೇಷವಾಗಿ ನಾವು ಇವತ್ತು ಹೇಳಬೇಕಂದ್ರೆ ಭಾಳ ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ಬಂದಂಥ ವ್ಯಕ್ತಿ, ಹಾಗೆಯೇ ಭಾಳ ಗಂಗಾವತಿ ಅಂತ ಪ್ಲೇಸಿಂದ ಬಂದಂತಕ್ಕಂಥ ಒಬ್ಬ ಬಸವರಾಜ್ ಅಂತ ಒಬ್ಬ ಬಡ ಕುಟುಂಬದ ಹುಡುಗ, ಹಾಗೆಯೇ ಆಸಿಫ್ ಅಂತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವರು ಕೂಡ ಬಡ ಕುಟುಂಬದಿಂದ ಬಂದಂಥವ್ರು. ಇವರಿಬ್ಬರು ನೇತೃತ್ವದಲ್ಲಿ ಒಂದು ವೈಟ್ ಪೆಟಲ್ಸ್ ಅಂತಕ್ಕಂಥ ಆಸ್ಪತ್ರೆಯನ್ನು ಕೂಡ ಇವತ್ತು ಸ್ಥಾಪನೆ ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ ಇವತ್ತು ವಿಠಲ್ ನಗರ ಆಗಿರ್ಬೋದು, ಚಾಮರಾಜಪೇಟೆ ಆಗಿರ್ಬೋದು, ಹೀಗೆ ಸುತ್ತಮುತ್ತಲಿನ ಇರ್ತಕ್ಕಂಥ ಬಡ ಜನಗಳು ವಾಸವಾಗಿರುವಂಥ ಸಾಮಾನ್ಯ ಕುಟುಂಬದ ವರ್ಗದ ಜನರು ಇಲ್ಲಿ ವಾಸವಾಗಿರುವಂಥ, ಅವರಿಗೆ ಕೈಗೆಟುಕುವ ದರದಲ್ಲಿ ಒಂದು ಚಿಕಿತ್ಸೆಯನ್ನು ನೀಡಲಿಕ್ಕೋಸ್ಕರ ಈ ಒಂದು ಆಸ್ಪತ್ರೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಇಲ್ಲಿ ಒತ್ತೆ ಒಳ್ಳೆ ನುರಿತ ವೈದ್ಯರು ಕೂಡ ಇದ್ದಾರೆ ಅಂತಕ್ಕಂಥ ಮಾತನ್ನು ಬಸವರಾಜ್ ಅವರು ಮತ್ತು ಆಸಿಫ್ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಆಸ್ಪತ್ರೆ ಅಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ಹೆಚ್ಚು ಅನುಕೂಲವಾಗಿದೆ. ಸ್ವತಃ ನಮ್ಮ ಜೊತೆ ಇವತ್ತು ಆಸ್ಪತ್ರೆಯ ಪಾರ್ಟ್ನರ್ ಆಗಿರ್ತಕ್ಕಂಥ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ. ಸೊ ಇವತ್ತು ನಾವೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತಂದು ಒಂದೇ ಒಳ್ಳೆ ಕೆಲಸ ಮಾಡಬೇಕಂತ ಒಂದು ಹಾಸ್ಪಿಟಲ್ ಓಪನ್ ಮಾಡ್ತಾ ಇದ್ದೀವಿ. ಈ ಹಾಸ್ಪಿಟಲ್ ಓಪನ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಬಡವರಿಗೆ ಒಂದು ಒಳ್ಳೆಯದಾಗಲಿ, ಕಡಿಮೆ ದರದಲ್ಲಿ ಒಂದು ಚಿಕಿತ್ಸೆ ಕೊಡಲಿ ಅನ್ನೋ ನಮ್ಮ ಇಂಟೆನ್ಷನಲ್ಲಿ ಏನೇನು ಫೆಸಿಲಿಟಿ ಇದೆ ನಮ್ಮ ಹಾಸ್ಪಿಟಲಲ್ಲಿ ಇರುವಂಥ ಸ್ಪೆಷಾಲಿಟಿಗಳು, ಮೆಟರ್ನರಿ ಸ್ಪೆಷಾಲಿಟಿ ಇದೆ, ಇ ಸಿ ಜಿ ಇದೆ, ಲ್ಯಾಬು ಫೆಸಿಲಿಟೀಸ್ ಇದೆ, ಎಲ್ಲ ಥರದ ನುರಿತ ವೈದ್ಯರಿದ್ದಾರೆ ನಮ್ಮ ಹತ್ರ. ಸೊ ಈ ಥರ ಒಂದು ಇಂಟೆನ್ಷನಲ್ಲಿ ಇಟ್ಕೊಂಡು ನಾವು ಚಾಮರಾಜಪೇಟೆ ಆಜಾದ್ ನಗರ ಅಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆಯ ಹಾಸ್ಪಿಟಲ್ಲು. ಬೇರೆ ಹಾಸ್ಪಿಟ್ಲ್ಗಿಂತ ನಿಮ್ಮಲ್ಲಿ ಏನೇ ಸ್ಪೆಷಲಿಸ್ಟ್ ಮತ್ತು ರೇಟ್ಗಳಿಗೆ ರೇಟ್ ವೈಸ್ ನೋಡಿದ್ರೆ ನಾವು ಎಲ್ಲ ಹಾಸ್ಪಿಟಲ್ಗಿಂತ ಕಮ್ಮಿ ದರದಲ್ಲಿ ಬಡವರಿಗೆ ಒಳ್ಳೆಯದಾಗಲಿ ಅನ್ನೋದರಲ್ಲಿ ನಾವು ಮತ್ತು ನಮ್ಮ ಆತ್ಮೀಯರಾದಂಥ ನಮ್ಮ ಸಹೋದ್ಯೋಗಿ ಪಾರ್ಟ್ನರ್ ಆದಂಥ ಆಸಿಫ್ ಅಲಿ ಖಾನ್ ಅವರು ಮತ್ತು ಡಾಕ್ಟರ್ ವಿನೋದ್ ಅವರು ಮೂರು ಜನ ಸೇರಿಕೊಂಡು ಈ ಒಳ್ಳೆಯ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದನ್ನು ಬಿ ಝಡ್ ಜಮೀರ್ ಅಹಮದ್ ಖಾನ್ ಮತ್ತು ಬಿ ಉದಯ್ ಗರುಡಾಚಾರ್ಯ ಅವರ ನೇತೃತ್ವದಲ್ಲಿ ನಾವು ಉದ್ಘಾಟಿಸಿದ್ದೇವೆ. ಇದಕ್ಕೆ ಮುಂಚೆ ಎಲ್ಲರೂ ಇನ್ನೊಂದು ಚಿಕ್ಕದಾಗಿ ಒಂದು ಕ್ಲಿನಿಕ್ಕು ಮತ್ತು ಫಾರ್ಮಸಿ ಮಾಡಿದ್ದೀವಿ ಇದಕ್ಕಿಂತ ಮುಂಚೆ. ಪಬ್ಲಿಕ್ ಏನು ಹೇಳಬೇಕಂದ್ರೆ, ಇವಾಗ ಯೂತ್ಸಲ್ಲಿ ಹೇಳಬೇಕಂದ್ರೆ ಯೂತ್ಸು ಒಳ್ಳೆ ಆರೋಗ್ಯ ಕಾಪಾಡ್ಕೋಬೇಕು. ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ, ಬಸವರಾಜ್ ಅವರು ಒಂದು ಇಲ್ಲಿಯ ಸಾಮಾನ್ಯ ಜನರು, ಬಡ ಜನರು ಈ ಒಂದು ಆಸ್ಪತ್ರೆಯನ್ನು ಬಂದು ಸದುಪಯೋಗ ಪಡಿಸ್ಕೊಳ್ಬೇಕು. ನಾವು ಬೇರೆ ಆಸ್ಪತ್ರೆಗಿಂತಲೂ ಕಡಿಮೆ ದರದಲ್ಲಿ ನಾವು ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಜೊತೆಗೆ ಜನರಲ್ಲಿ ಕೂಡ ಒಂದು ಆರ್ಥಿಕತೆ ಕಷ್ಟ ಆಗಿರೋದ್ರಿಂದ ಇಂಥ ಆಸ್ಪತ್ರೆಯನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಮಾತನ್ನು ಬಸವರಾಜ್ ಅವರು ಮತ್ತು ಆಸಿಫ್ ಅಲಿ ಖಾನ್ ಅವರು ಹೇಳಿದ್ದಾರೆ.
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.